मंगलूरु नगर कमिश्नरेट सार्वजनिक नानु शशिकुमार मंगलूरु पोलिस कमिश्नर के माहितियन्न शेर माडलिक्के वीडियोवन्न माड्ता इद्दीनि सूरत्कल्नल्लि नडेद ओंदु घटने हिन्नेलेयल्लि मंगलूरु नगरदाद्यंत यावुदे ओंदु सार्वजनिक शांति नेम्मदि हागू कानूनु सुव्यवस्थेगे धक्के बरुवंत घटनेगळु नडेयबारदु अन्नो कारणक्कागि इवत् रात्रि अंद्रे 28/7/2022 गुरुवार रात्रि 10 गंटेयिंद नाळे पूर्ति 29 तारीख शुक्रवार पूर्ति मत्ते शनिवार बेळगे 6 गंटे अंद्रे 30 तारीख जुलाई बेळगे 6 गंटे वरेगू कलम 144 अडियल्लि निषेधाज्ञेयन्न मंगळूरु नगर कमिशनरेट व्याप्तिय एल्ला प्रदेशक्के जारी माड्ता इद्दीवि अदे रीति नाळे अंद्रे 29 तारीख शुक्रवार एनिदे मंगळूरु नगर कमिशनरेट व्याप्तिय एल्ला मद्यदंगडिगळन्न ನಾವು ಮುಚ್ಚಲಿಕ್ಕೆ ಆದೇಶ ಮಾಡಿದೀವಿ ಅದೇ ರೀತಿ ಮಂಗಳೂರು ನಗರದಾದ್ಯಂತ ಒಟ್ಟು 19 ಚೆಕ್ ಪೋಸ್ಟ್ ಗಳನ್ನು ನಾವು ಹಾಕೊಂಡು ಅದು ಕೇರಳ ಬಾರ್ಡರ್ ಇರಬಹುದು ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜೊತೆ ಇರುವಂತ ಬಾರ್ಡರ್ ಇರಬಹುದು ಅದೇ ರೀತಿಯಾಗಿ ಪ್ರತಿ ಠಾಣೆಗಳಲ್ಲಿ ನಾವು ಚೆಕ್ ಪೋಸ್ಟ್ ಅನ್ನು ಹಾಕುತ್ತಾ ಇದೀವಿ ಇಲ್ಲಿ ಎಲ್ಲಾ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ ಮುಖ್ಯವಾಗಿ ರಾತ್ರಿ ಸುಮಾರು 10 ಗಂಟೆಯಿಂದ ಅನವಶ್ಯಕವಾಗಿ ಯಾರೇ ವ್ಯಕ್ತಿಗಳು ವಾಹನ ಚಲಾಯಿಸಿಕೊಂಡು ಅಥವಾ ಅದರ್ವೈಸ್ ನಡೆಕೊಂಡು ಬೇರೆ ಬೇರೆ ರೀತಿಯಲ್ಲಿ ರಸ್ತೆ ಮೇಲೆ ಬಂದಂತ ಸಂದರ್ಭದಲ್ಲಿ ಅನವಶ್ಯಕವಾಗಿ ಓಡಾಡ್ತಿದ್ದಾರೆ ಅಂತಂದ್ರೆ ಅಂತವರನ್ನ ವಶಕ್ಕೆ ತಗೊಳ್ಳುವಂತದ್ದು ವೆರಿಫೈ ಮಾಡುವಂತದ್ದು ಅವರ ಗಾಡಿಗಳನ್ನು ಸೀಸ್ ಮಾಡುವಂತದ್ದು ಮಾಡಲಾಗುತ್ತೆ ಈ ಒಂದು ಸುರತ್ಕಲ್ಲಲ್ಲಿ ಏನು ಘಟನೆ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಆತಂಕ ಉಂಟಾಗಿದೆ ಈ ಘಟನೆಗೆ ಯಾವ ಏನು ಕಾರಣಕ್ಕಾಗಿದೆ ಯಾರು ಮಾಡಿದ್ದಾರೆ ಅನ್ನುವಂತದ್ದು ಸ್ಪಷ್ಟತೆ ಇಲ್ಲ ಕಂಪ್ಲೇಂಟ್ ಅನ್ನು ನಾವು ತಗೊಂಡಿದ್ದೀವಿ ತನಿಖೆಯನ್ನು ಮಾಡಿ ಯಾರು ಮಾಡಿರೋದು ಮತ್ತೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂತದ್ದನ್ನು ಅತ್ಯಂತ ನಿಷ್ಪಕ್ಷಪಾತವಾಗಿ ತ್ವರಿತವಾಗಿ ಪತ್ತೆ ಮಾಡುವಂತ ಕೆಲಸ ಮಾಡ್ತೀವಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೊಂದು ಶಿಕ್ಷಣ ಕಾಶಿ ಇದೊಂದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುವಂತದ್ದು ಉದ್ಯೋಗ ಅರಸಿಕೊಂಡು ಬಹಳಷ್ಟು ಊರುಗಳಿಂದ ಇಲ್ಲಿ ಹೊಟ್ಟೆಪಾಡಿಗೆ ಬಂದಿರುವಂತವರು ಬಹಳಷ್ಟು ಜನ ಇದ್ದಾರೆ ಈ 144 ನಿಷೇಧಾಜ್ಞೆ ನಾವು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಬಡವರಿಗೆ ಯಾರು ಡೇ ಟು ಡೇ ಹ್ಯಾಂಡ್ ಟು ಮೌತ್ ಇರ್ತಾರೆ ಅಂಥವ್ರಿಗೆ ಸೀನಿಯರ್ ಸಿಟಿಸನ್ಸ್ಗೆ ಹೆಂಗಸರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ತೊಂದರೆ ಆಗುತ್ತೆ ಹಾಗಾಗಿ ಘಟನೆ ಆಗಿದೆ ಆ ಘಟನೆಗೆ ಆದಷ್ಟು ತ್ವರಿತವಾಗಿ ನಿಷ್ಪಕ್ಷಪಾತವಾಗಿ ಅತ್ಯಂತ ಪಾರದರ್ಶಕವಾಗಿ ನಾವು ಕ್ರಮವನ್ನು ತಗೋತೀವಿ ಹಾಗಾಗಿ ಯಾರು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಕಾನೂನು ಭಂಗ ಮಾಡುವಂಥದ್ದು ಮಾಡಬಾರದು ಪೊಲೀಸ್ ಇಲಾಖೆ ಜೊತೆ ಸಹಕರಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಮಂಗಳೂರು ನಗರ ಕಮಿಷನರೇಟ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ